स्वामिन् अनुज्ञायताम् मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् नजर जरैतर्जन्म मृत्या मयानाम् गोविन्दे देहि भक्तिं भवति च भगवन्नुर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये विजानतां अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। सूक्तिरत्नाकरे रम्ये मूल रामायणार्णवे विहरन्तो महीयांसः प्रीयन्तां गुरवो मम वाल्मीकेर्गोपनीयान्नो महीधरपदाश्रया यत्काव्यमुपजीवन्ति कवयस्तरणका इव इन्द्रियाणां जयं बुद्ध्या षाड्गुण्यं दैवमानुषं कृत्यं विंशति वर्गंच तथा प्रकृतिमंडलं। निन्ने ಒಂದು ಶ್ಲೋಕ ನೋಡಿದ್ವಿ, ದಶ ಪಂಚ ಚತುರ್ವರ್ಗಾನ್ ಸಪ್ತವರ್ಗಂಚ ತತ್ವತಃ ಅಷ್ಟವರ್ಗಂ ತ್ರಿವರ್ಗಂಚ ವಿದ್ಯಾಸ್ತಿಸ್ರಶ್ಚ ರಾಘವ ಅಂತ. ಹತ್ತರ ಗುಂಪು, ಐದರ ಗುಂಪು, ನಾಲ್ಕು ವರ್ಗ, ಏಳು, ಎಂಟು, ಮೂರು, ಮೂರು ವಿದ್ಯೆ, ಇವುಗಳನ್ನು ಕಾಲದಿಂದ ಕಾಲಕ್ಕೆ ಚೆನ್ನಾಗಿ ಇಂಟ್ರೋಸ್ಪೆಕ್ಟಿವ್ ಆಗಿ ನೋಡ್ತಾ ಇದ್ದಿ ತಾನೆ ಅಂತ ರಾಮ ಭರತನಿಗೆ ಕೇಳಿದ. ಇವತ್ತು ಮುಂದೆ ನಿರೂಪಣೆ ಮಾಡ್ತಾ ಇದ್ದಾನೆ. ಇಂದ್ರಿಯಾಣಾಂ ಜಯಂ ಬುದ್ಧ್ಯಾ ಷಾಡ್ಗುಣ್ಯಂ ದೈವಮಾನುಷಂ, ಇಂದ್ರಿಯಗಳ ಜಯ, ಸಮಸ್ತ ಪ್ರಜೆಗಳ ಇಂದ್ರಿಯದ ಮೇಲಿನ ಹಿಡಿತ ಹೇಗಿದೆ? ಏಕೆಂದರೆ ಈ ಇಂದ್ರಿಯ ನಿಗ್ರಹ ಅನ್ನೋದೊಂದು ಉಂಟಲ್ಲ, ಅದು ಯಾವುದೇ ಮಾಫಿಯಾವನ್ನು ಕೆಳಗಡೆ ತಲೆಕೆಳಗೆ ಮಾಡಿಬಿಡುತ್ತೆ. ನಮ್ಮ ಜನಕ್ಕೆ ಇನ್ನೂ ಅದು ಗೊತ್ತಿಲ್ಲ. ಅಂದರೆ ಭಾರತೀಯರ ಜೀನ್ಸಿನಲ್ಲಿ ಹೇಗಿದೆ ಅಂತಂದರೆ, ಯಾರಿಗೆ ಇಂದ್ರಿಯ ನಿಗ್ರಹ ಇದೆ ಅವರನ್ನು ಗೌರವಿಸ್ತಾ ಇದ್ದೇವೆ. ಗಾಂಧಿಯನ್ನು ಒಪ್ಪಿಕೊಂಡದ್ದು ಅದೇ ಕಾರಣಕ್ಕೆ, ಯಾವುದೋ ಒಬ್ಬ ಸಂತನ ತರಹ, ಒಬ್ಬ ಸನ್ಯಾಸಿಯ ತರಹ ಜನ ಗಾಂಧಿಯನ್ನು ಪೂಜ್ಯ ಅಂತ ಕಂಡುಕೊಂಡದ್ದು ಯಾಕೆ ಅಂದರೆ ಇಂದ್ರಿಯ ನಿಗ್ರಹ ಇರೋದ್ರಿಂದ. ಇಂದ್ರಿಯ ನಿಗ್ರಹ ಇತ್ತೋ ಇಲ್ವೋ ದೇವ್ರಿಗೆ ಬಿಟ್ಟದ್ದು, ಆದರೆ ಇಂದ್ರಿಯ ನಿಗ್ರಹ ಇದೆ ಅಂತ ಒಪ್ಪಿಕೊಂಡದ್ದು. ಇದನ್ನು ಓಶೋ ಬಹಳ ಚೆನ್ನಾಗಿ ಗುರುತಿಸಿದ್ದಾನೆ. ಓಶೋ ಚಿಕ್ಕವನಿದ್ದಾಗ ಗಾಂಧಿಯನ್ನು ನೋಡ್ತಾ ಇದ್ದವ, ಬಹಳ ತೀಕ್ಷ್ಣವಾಗಿ ಗಾಂಧಿ ಥಿಯರಿಯನ್ನು ಅವನು ನಿರೂಪಣೆ ಮಾಡ್ತಾನೆ. ಕ್ಯಾಪಿಟಲಿಸಂ ಇಲ್ಲದೆ ಮಾರ್ಕ್ಸಿಸಂ ಇಲ್ಲ ಅನ್ನೋದು ಅವನ ಒಂದು ಪುಸ್ತಕ. ಅದರಿಂದ ಓಶೋ ಬರಹಗಳು ಗಾಂಧಿಯ ಈ ಮುಖವನ್ನು, ಯಾಕೆ ಜನಕ್ಕೆ ಗಾಂಧಿ ಯಾಕೆ ಇಷ್ಟ ಆಗಿದ್ದು, ಓ ಇವನು ಇಂದ್ರಿಯ ನಿಗ್ರಹ ಪ್ರಾಚೀನ ಭಾರತದ ಸಂತ ಪರಂಪರೆಯಲ್ಲಿ ಇವನೂ ಒಬ್ಬ ಅಂತ ಹೇಳಿ ಜನ ಅವನನ್ನು ಒಪ್ಪಿಕೊಂಡದ್ದು. ನಾವು ಭಾರತೀಯರು ಒಬ್ಬರನ್ನು ಒಪ್ಪೋದೇ ಅವರಿಗೆ ಇಂದ್ರಿಯ ಜಯ ಇದ್ದರೆ. ಇಂದ್ರಿಯ ಜಯ ಇದ್ದರೆ ಯಾವ ಮಾಫಿಯಾನು ಕೆಲಸ ಮಾಡೋಲ್ಲ. ಹೇಗೆ ಅಂತ ಹೇಳ್ತೀರಾ? ವ್ಯಾಪಾರಿಗಳ ಒಂದು ಯೂನಿಯನ್ ಟೊಮೆಟೊ ದರವನ್ನು ಹೆಚ್ಚು ಮಾಡುವಂತೆ ಮಾಡಬಹುದು, ತಾತ್ಕಾಲಿಕವಾಗಿ ಟೊಮೆಟೊ ಪೂರೈಕೆಯನ್ನು ತಡೆಹಿಡಿಯಬಹುದು, ಅಥವಾ ಬೇರೆ ಏನೋ ಮಾಡಿ ನಿಮಗೆ ಒಂದು ಸಿಗದಂತೆ ಮಾಡಬಹುದು. ನೀವು ಅದಕ್ಕೆ ರೆಸ್ಪಾಂಡ್ ಮಾಡದೆ ಹೋದರೆ ಅವರು ಉತ್ಸಾಹ ಕಳ್ಕೋತಾರೆ. ಟೊಮೆಟೊ ಬೆಲೆ ಜಾಸ್ತಿ ಆಯಿತು, ಟೊಮೆಟೊ ಖರೀದಿಸೋದನ್ನೇ ಒಬ್ಬ ಬಿಟ್ಟುಬಿಟ್ರೆ ನೆಟ್ಟಗಾಗ್ತಾರೆ ಅವರು. ಸೊ ಇಂದ್ರಿಯ ನಿಗ್ರಹ ಅಂತ ಒಂದು ಉಂಟಲ್ಲ, ಅದು ಅತ್ಯಂತ ಒಳ್ಳೆಯ ಔಷಧ.
ಕೆಲವೊಂದಕ್ಕೆಲ್ಲ ಇಂದ್ರಿಯ ನಿಗ್ರಹವೇ ಸೂಕ್ತ ಉತ್ತರ. ಆ ಇಂದ್ರಿಯ ನಿಗ್ರಹದ ಬಗ್ಗೆ ಐಡಿಯಾ ಇಲ್ಲ. ಒಳಗಡೆಯಿಂದ ಇಂದ್ರಿಯ ನಿಗ್ರಹ ಇರುವವರನ್ನ ಗೌರವಿಸ್ತೇವೆ, ಆದರೆ ಇಂದ್ರಿಯ ನಿಗ್ರಹ ಒಂದು ಮಾಸಿನಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇಂದ್ರಿಯ ನಿಗ್ರಹದ ಬಗ್ಗೆ ಇಲ್ಲ. ಕಂಟ್ರೋಲಿಂಗ್ ಆರ್ಗನ್ಸ್ ಅನ್ನೋದೇನಿದೆ ಅದು ಬಹಳ ವಿಶಿಷ್ಟವಾದ ಸಂಗತಿ. ನೀವು ಏನೇ ಮಾಡ್ತಾ ಇರಿ ಎಲ್ಲವನ್ನ ಹೊಡೆದಾಕ್ಬಿಡುತ್ತೆ. ನಮಗೆ ಗೊತ್ತಿಲ್ಲದಂತೆ ನಮ್ಮ ಕಣ್ಣಿಗೆ ಅತೀತವಾಗಿ ಏನೇನೋ ಪಿತೂರಿಗಳು ನಡೀತಾ ಇರಬಹುದು. ನೀವು ಇಂದ್ರಿಯ ನಿಗ್ರಹ ಒಂದಿದ್ದುಬಿಟ್ರೆ ಯಾವುದೋ ಒಂದು ರೀತಿಯಲ್ಲಿ ಅವ್ರನ್ನ ರಿಟಾಲಿಯೇಟ್ ಮಾಡಿದ ಹಾಗೆ ಆಗುತ್ತೆ. ಅದಕ್ಕೆ ರಾಮ ಹೇಳೋದು ಇಂದ್ರಿಯಾಣಾಂ ಜಯಂ ಬುದ್ಧ್ಯಾ. ಬುದ್ಧಿಪೂರ್ವಕವಾಗಿ ಯಾವ ಇಂದ್ರಿಯಗಳನ್ನು ಯಾವಾಗ ಹೇಗೆ ನಿಗ್ರಹಿಸಬೇಕು ಅಂತ ಹೇಳಿ ಗಮನದಲ್ಲಿ ಇಟ್ಕೊಳ್ತಾ ಇದೆಯಾ? ನಾವು ಮೊದಲೆಲ್ಲ ಟೊಮೆಟೊ ಹುಳಿಯನ್ನು ನಾವು ಪಡಿತಾ ಇದ್ವಿ. ಆಮೇಲೆ ಏನಾಯಿತು, ಸಾರಿ ಟೊಮೆಟೊ ಅಲ್ಲ, ಏನದು ಹುಣಸೆ ಹುಳಿಯನ್ನು ಎಲ್ಲರೂ ಯೂಸ್ ಮಾಡ್ತಾ ಇದ್ರು. ಯಾವಾಗ ಹುಣಸೆ ಹುಳಿ ನಮಗೆ ಗಮನದಲ್ಲಿ ತಪ್ಪಿತು, ಟೊಮೆಟೊ ಹುಳಿಯನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದೆವು. ಅದನ್ನ ಇಟ್ಕೊಂಡಲ್ವ ಅವ್ರು ಆಟ ಆಡೋದು. ನಾವು ಮತ್ತೆ ವಾಪಸ್ ಹೊರಟೋದ್ರೆ ಅವ್ರೇನು ಮಾಡ್ತಾರೆ, ಟೊಮೆಟೋವನ್ನು ಹೆಚ್ಚು ಬೆಲೆ ಹೆಚ್ಚು ಮಾಡಿದ ಮಾಫಿಯಾ. ಎಲ್ಲ ಇಡೀ ವೈದ್ಯಕೀಯ ಮಾಫಿಯಾ, ಈ ತರಹದ ನಮ್ಮ ಕಣ್ಣಿಗೆ ಕಾಣದ ಎಜುಕೇಷನ್ ಮಾಫಿಯಾ, ನಮ್ಮ ಕಣ್ಣಿಗೆ ಕಾಣದ ಮಾಫಿಯಾ ಅಂತ ಏನೇನಿದೆ. ನೀವು ಇಂಜಿನಿಯರಿಂಗನ್ನು ಓದದೆ ಅಭಿವೃದ್ಧಿ ಸಾಧ್ಯವೇ ಇಲ್ಲ ಅಂತ ಪ್ರಮೋಟ್ ಮಾಡುವಂತಹದ್ದು, ಈ ಥರದ್ದೆಲ್ಲ ಸಾವಿರ ಇರುತ್ತೆ, ನಮಗೆ ಗೊತ್ತಿರಲ್ಲ. ಪೆಟ್ರೋಲ್ ಮಾಫಿಯಾ ಇರುತ್ತೆ. ನಾನು ಚಿಕ್ಕಂದಿನಲ್ಲಿ ಅನೇಕ ಮೆಡಿಕಲ್ ಕಾಲೇಜಿನಷ್ಟು, ಸಾರಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ವಿದ್ಯಾರ್ಥಿಗಳು ಏನೇನೋ ಪರಿಷ್ಕಾರ ಮಾಡೋದನ್ನು ನೋಡ್ತಾ ಇರ್ತಿದ್ದೆ ಪೇಪರಲ್ಲಿ. ಈ ವಿದ್ಯಾರ್ಥಿಯು ಅದನ್ನು ಕಂಡಿಡ್ದ, ಅದು ಇದನ್ನು ಕಂಡಿಡ್ದ, ಆಮೇಲೆ ನಾಪತ್ತೆ. ಇನ್ನೇನದು ಬಂದ್ಬಿಡುತ್ತೆ ಅಂತ ಕಾಯ್ತಾ ಇದ್ದೆ. ಪ್ರಾಯ ನಾನೊಬ್ಬನೇ ಹಾಕಿ ಫಾಲೋ ಮಾಡ್ತಾ ಇದ್ದೆ ಹುಚ್ಚನ ಅಂತ. ಬೇರೆ ಯಾರು ಮುಗೀತು, ಆ ಸುದ್ದಿ ಬಂತು ಹೋಯಿತು. ಆ ಸುದ್ದಿಯನ್ನು ಬೆನ್ನು ಹತ್ತೋದು ಅವರು ಮಾಡಲ್ಲ, ನಿಮ್ಮನ್ನು ಡೈವರ್ಟ್ ಮಾಡಲಿಕ್ಕೆ ಒಂದು ಸುದ್ದಿ ತಂದಿಡ್ತಾರೆ ಪತ್ರಿಕೆಯವರು, ವಿಶೇಷತಃ ಈಗಂತೂ ಟಿ ವಿಯವರು. ದಿವಸಕ್ಕೊಂದು ಸುದ್ದಿ, ಯಾವ ಸುದ್ದಿ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ ಯಾವ ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲ. ಇದು ನಮ್ಮ ಸಮಸ್ಯೆ. ನಾವು ಯಾಕೆ, ಆಮೇಲೆ ಗೊತ್ತಾಯಿತು, ಮಾಫಿಯಾ ಅನ್ನೋದು ಜ್ಞಾನ ಪ್ರತಿಬಂಧಕ. ಅದರಿಂದ ಯಾವುದೇ ಪರಿಷ್ಕಾರವನ್ನು ಯಾವಾಗ ಜನರಿಗೆ ಮುಟ್ಟಿಸ್ಬೇಕು ಅಂತ ಒಂದು ಕಾಲ ಡಿಸೈಡ್ ಮಾಡ್ತಾರೆ ಅವರು. ಈ ಪೆಟ್ರೋಲ್ ಮಾಫಿಯಾದವರು, ಬಸ್ ಮಾಫಿಯಾದವರು ಕೆಲವು ಕಾಲ ಉಡುಪಿಗೆ ಟ್ರೈನೇ ಬಿಡ್ತಾ ಇರಲಿಲ್ಲ, ಆ ಥರ ಮಾಡಿಬಿಟ್ಟಿದ್ರು. ಈ ತರಹದ ಎಲ್ಲ ಸಮಸ್ಯೆಗಳು, ಗೊತ್ತಿರದ ಗೊತ್ತಿದ್ದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋದು ಇಂದ್ರಿಯದ ಜಯದಿಂದ. ಇನ್ನೂ ಬೇಕಾಷ್ಟುಂಟು, ಬಟ್ಟೆ ಇತ್ಯಾದಿಗಳು. ಅವರು ಅದನ್ನೇ ಗಾಂಧಿ, ವಿದೇಶಿ ಬಟ್ಟೆ ತೊಡಬೇಡಿ, ವಿದೇಶಿ ಬಟ್ಟೆ ತೊಡದೆ ಹೋದ್ರೆ ನಾವು ತೊಡಲ್ಲಪ್ಪ ಅಂತ ಹಠ ಹಿಡಿದ್ರೆ ಏನು? ಉಪ್ಪಿನ ಸತ್ಯಾಗ್ರಹ ಅದ್ರ ಸಂಕೇತ ಅದು. ನಾವು ಉಪ್ಪಿಗೆ ತೆರಿಗೆ ಕಟ್ಟೋ ಅಲ್ಲ, ನಾವೇ ಉಪ್ಪು ಮಾಡ್ಕೊಳ್ತೇವೆ ಅಷ್ಟೇ. ಆಮೇಲೂ ಉಪ್ಪಿನ ರೇಟ್ ಅಷ್ಟೇ ಇತ್ತು ಅಂತ ಮೊನ್ನೆ ಯಾರೋ ಒಬ್ರು ಬರೆದಿದ್ರು, ಅದೇನು ಅವತ್ತು ಕೂಡ ತಗ್ಲಿಲ್ಲ ಅಂತ. ಇಲ್ಲ, ಅದು ಸಾಫಲ್ಯ ವೈಫಲ್ಯಗಳೇನೇ ಇರಲಿ, ಇಂದ್ರಿಯ ಜಯ ಅಂತನ್ನೋದು ಎಲ್ಲ ಸಂಗತಿಯನ್ನು ಹಿಮ್ಮೆಟ್ಟಿಸುವಂತಹ ಒಂದು, ಅದು ಮಾಸಿನಲ್ಲಿ ಬರಬೇಕು. ಯಾರೋ ಒಬ್ಬರು ಇಬ್ಬರು ಮಾಡಿದ್ರೆ ಪ್ರಯೋಜನ ಇಲ್ಲ, ಹಾಗೆ ಬಂದರೆ ಸರಿಯಾಗಿ ಬೀಳುತ್ತೆ ಅಂತ ಅವ್ರಿಗೆ. ನಾವು ಆ ಸಾಮೂಹಿಕ ಒಗ್ಗೂಡುವಿಕೆಯನ್ನು ಮರೆತಿದ್ದೇವೆ. ಆದರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅದಕ್ಕೇನೆ, ಅವರು ಆ ಕಾಲದಲ್ಲಿ ಯುದ್ಧದಲ್ಲಿ ಸಮಸ್ಯೆ ಆಗ್ತಾ ಇದೆ, ಒಂದು ಹೊತ್ತು ಊಟ ಬಿಡಿ ರೆಡಿಯಾಗತ್ತೆ ಅಂತ ಹೇಳಿದರು. ಅಂದರೆ ಅದೆಲ್ಲ ಇಂದ್ರಿಯ ನಿಗ್ರಹವೇ. ಬುದ್ಧಿಪೂರ್ವಕವಾಗಿ ಇಂದ್ರಿಯ ಜಯವನ್ನು ಸರಿಯಾಗಿ ನೋಡ್ತಾ ಇದ್ದೀಯೋ, ಯಥಾವದನು ಮನ್ಯಸೇ ಷಾಡ್ಗುಣ್ಯಂ ದೈವಮಾನುಚಂ. ಇನ್ನು
ಷಾಡ್ಗುಣ್ಯಂ ಆರು ಗುಣಗಳ ದೈವ ಮತ್ತು ಮಾನುಷ ದೇವತೆಗಳ ಆರು ಗುಣ ಐಶ್ವರ್ಯ ವೀರ್ಯ ಯಶಸ್ಸು ಶ್ರೀ ಜ್ಞಾನ ವೈರಾಗ್ಯ ಈ ಆರು ದೇವತೆಗಳ ಆರು ಎಲ್ಲಿ ಕೆಲಸ ಮಾಡ್ತಾ ಇದೆ ಮನುಷ್ಯರ ಆರು ಎಲ್ಲಿ ಕೆಲಸ ಮಾಡುತ್ತೆ ಇದನ್ನು ನೋಡ್ತಾ ಇದ್ದಿ ತಾನೆ ಇನ್ನು ಕೃತ್ಯಂ ವಿಂಶತಿ ವರ್ಗಂಚ ಇನ್ನು ಇಪ್ಪತ್ತು ಜನರನ್ನು ಚಿಂತನೆ ಮಾಡ್ತಾ ಇದ್ದಿ ತಾನೆ ಯಾರನ್ನು ನೋಡಬೇಕು ಈ ಇಪ್ಪತ್ತಕ್ಕೆ ಸಂಬಂಧಪಟ್ಟ ಕೆಲಸ ಬಾಲಕ ವೃದ್ಧ ದೀರ್ಘರೋಗಿ ಜ್ಞಾತಿಗಳಿಂದ ಬಹಿಷ್ಕೃತನಾದವ ಭೀರುಕ ಸ್ವಯಂ ಪುಕ್ಕಲರಾಗಿರುವವರು ಬೇರೆಯವರನ್ನು ಹೆದರಿಸುವವ ಕಾಡಿನಲ್ಲಿರುವ ಬೇಡ ಆ ಬೇಡನ ಪರಿವಾರ ಏನು ಬೇಡ ಅಂತ ಹೇಳಿ ನಿಂತವ ವಿಷಯದಲ್ಲಿ ಅತ್ಯಂತ ಆಸಕ್ತಿ ಇರುವವ ಮನಸ್ಸಿನ ಗೊಂದಲ ಇರುವವ ದೇವಬ್ರಾಹ್ಮಣ ನಿಂದಕ ದೈವದ ಕೋಪಕ್ಕೆ ಒಳಗಾಗಿ ಅತ್ಯಂತ ದರಿದ್ರನಾಗಿರುವವ ದೈವ ಚಿಂತಕ ದುರ್ಭಿಕ್ಷೆಯನ್ನೇ ನೆನೆದು ದುರ್ಭಿಕ್ಷೆಯನ್ನು ತನ್ನ ಲಾಭಕ್ಕೆ ಅನುಕೂಲ ಅಂತ ಅಂದುಕೊಂಡು ಬರವನ್ನು ಆಗಗೊಡುವವ ಆಮೇಲೆ ಬಲವ್ಯಸನ ಸಂಯುತ ನನಗೆ ನಾನು ಯಾವಾಗಲೂ ಬಲಿಷ್ಠ ಅಂತ ಜನರಲ್ಲಿ ತೋರಬೇಕು ಅಂತ ಆ ವ್ಯಸನ ಅಂದರೆ ಇವತ್ತಿನ ಪರಿಭಾಷೆಯಲ್ಲಿ ರೌಡಿಸಂ ನಿಮಗೆ ಹಾಗೆ ಹೋರಾಡುವ ಕೆಚ್ಚು ಇದ್ದರೆ ಹೋಗಿ ಅಲ್ಲಿ ನಿಲ್ಲಿ ಗಡಿಯಲ್ಲಿ ಇಲ್ಲಿ ಇದ್ದವ್ರಿಗೆಲ್ಲ ಏನು ಹೊಡೆಯೋದು ಅಂದರೆ ಇದು ಬಲವ್ಯಸನ ಮಾತ್ರ ಬಲವ್ಯಸನ ಆಮೇಲೆ ದೇಶದಿಂದ ಹೊರಗಡೆ ಇದ್ದು ಹೊರಗಡೆ ಇರುವ ಈ ದೇಶದವ ಅದೇಶಸ್ಥ ಆಮೇಲೆ ಬಹಳ ಜನರಲ್ಲಿ ಶತ್ರುತ್ವವನ್ನು ಕಟ್ಟಿಕೊಂಡವ ಸೇಡು ತೀರಿಸಿಕೊಳ್ಳಲಿಕ್ಕೆ ಕಾಲ ಕಾಯ್ತಾ ಇರುವವ ಸತ್ಯಧರ್ಮರಥ ಇಷ್ಟು ಜನ ಇಪ್ಪತ್ತು ಜನ ಇವರು ಅಬ್ನಾರ್ಮಲ್ ಎಂಟಿಟೀಸ್ ಇವರನ್ನು ಎಚ್ಚರದಿಂದ ನಡೆಸಿಕೊಳ್ಳಬೇಕು ರಾಜನಾದವ ಬಾಲ ಅಂದರೆ ಬೆಳೆದಿರ್ತಾನೆ ಬುದ್ಧಿ ಸರಿ ಇರಲ್ಲ ಅವನು ಬಾಲ ವೃದ್ಧ ಬಹಳ ವೃದ್ಧರು ಅವರನ್ನು ಕಷ್ಟಕ್ಕೀಡು ಮಾಡಬಾರದು ದೀರ್ಘರೋಗಿಯನ್ನು ನಿಗಾ ಇಟ್ಕೊಂಡಿರಬೇಕು ಈ ತರಹ ಇಪ್ಪತ್ತು ಜನರು ಏನಿದ್ದಾರೆ ಅವರು ಬಹಳ ಜನ ಜಾಸ್ತಿ ಆಗದಂತೆ ನೋಡಿಕೊಳ್ಬೇಕು ಏಕೆಂದರೆ ಒಂದು ರಾಷ್ಟ್ರದ ಎಕಾನಮಿ ನಿಂತಿರೋದೇ ಇವ್ರ ಮೇಲೆ ಇಂಥವ್ರು ಜಾಸ್ತಿ ಆಗ್ಬಿಟ್ರೆ ಗತಿ ಏನು ವಿಪರೀತ ಪ್ರಾಬ್ಲಮ್ಮು ಇದರಲ್ಲಿ ಒಂದು ವಿಪರೀತ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ ಇನ್ನೊಬ್ರಿಗೆ ಪ್ರಾಬ್ಲಮ್ಮು ಇದರಲ್ಲಿ ಒಂದು ಇಪ್ಪತ್ತರಲ್ಲಿ ಹತ್ತು ಜನ ಜಾಸ್ತಿ ಆದರು ಅಂತ ಇಟ್ಕೊಳ್ಳಿ ಇಂಥವ್ರು ಇಪ್ಪತ್ತು ಇದು ರಾಷ್ಟ್ರ ಪ್ರಾಬ್ಲಮ್ಮು ನೋಡಿ ಬಹಳ ವೃದ್ಧರು ಜಾಸ್ತಿಯಾಗಿ ಜಪಾನ್ನಲ್ಲಿ ಒಂದು ಕಾಲ ನೂರು ವರ್ಷ ಕಳೆದ ವೃದ್ಧರನ್ನೆಲ್ಲ ದಯಾಮರಣಕ್ಕೆ ಈಡು ಮಾಡಬೇಕು ಅಂತಂದರು ಯಾಕೆ ತಪ್ಪು ಸರಿ ಬೇರೆ ಪ್ರಶ್ನೆ ಅಂದರೆ ಈ ಇಪ್ಪತ್ತರಲ್ಲಿ ಒಂದಿಷ್ಟು ಪರ್ಸೆಂಟ್ ಜಾಸ್ತಿ ಆದರೂ ಕೂಡ ಬಹಳ ಜನ ಆಗಿಬಿಟ್ರು ಅಂದರೆ ಎಂಥ ಪ್ರಾಬ್ಲಮ್ಮು ಬೇಟೆಗಾರರು ಜಾಸ್ತಿ ಆದರು ಅಂತ ಇಟ್ಕೊಳ್ಳಿ ಗತಿ ಏನು ಸೋಮಾರಿಗಳೇ ಜಾಸ್ತಿ ಆಗಿಬಿಟ್ರು ಎಕಾನಮಿನೇ ಬಿದೋಗ್ಬಿಡತ್ತೆ ಬೌದ್ಧರದ್ದು ಆಗಲಿಲ್ಲೇನು ನೀವು ಬೌದ್ಧರ ಕಥೆಯಲ್ಲಿ ನೋಡಿ ಒಟ್ಟೊಟ್ಟಿಗೆ ಐನೂರು ಜನ ಸನ್ಯಾಸ ತೊಗೊಂಡ್ಬಿಡೋದು ಸಾವಿರ ಜನ ಸನ್ಯಾಸ ತೊಗೊಂಡ್ಬಿಡೋದು ಅವ್ರನ್ನ ಯಾರು ಪಾಲನೆ ಪೋಷಣೆ ಮಾಡಬೇಕು ನಗರದ ಶ್ರೀಮಂತರು ಆಗಮಡಂಬರ ಅಂತ ಒಂದು ನಾಟಕ ನಾನು ಅನುವಾದ ಮಾಡಿದ್ದೀನಿ ಅದು ನನಗೆ ಈ
ಬಿಸಿಯಲ್ಲಿ ಅದೇ ಹೇಳಿದ್ನಲ್ಲ, ಈ ಹಬ್ಬದ ಶುರು ಆದ ಮೇಲೆ ಅದ್ರ ಕಡೆ ತಿರುಗಿ ಕೂಡ ನೋಡಲಿಕ್ಕಾಗಲಿಲ್ಲ ಅಷ್ಟು, ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ರೆಡಿ ಆಗ್ತಾ ಇತ್ತು, ಇನ್ನೊಂದು ಸ್ವಲ್ಪ ಇದೆ. ಅದರಲ್ಲಿ ಈ ತರಹದ ದುರವಸ್ಥೆಗಳನ್ನೆಲ್ಲ ಹೇಳಿದ್ದಾರೆ. ವೈದಿಕರ ಮೇಲೆ ಆಕ್ರಮಣ ಮಾಡ್ತಾ ಇದ್ರು ಬೌದ್ಧರೆಲ್ಲ ಗುಂಪು ಗುಂಪಾಗಿ. ಹೇಗೆ ಸಾಮೂಹಿಕವಾಗಿ ಸನ್ಯಾಸತ್ವ ಮುಟ್ಟರೆ ಗತಿ ಏನು? ಕಡೆಗೆ ಚಾಣಕ್ಯನಂತವರು ಕೈಕಾಲು ಮುರಿದು ಬಿಡ್ತೀನಿ ನಿಜವಾಗಿ ನಿಮ್ಮದು, ಸುಮ್ಮ ಸುಮ್ಮನೆ ಸನ್ಯಾಸ ತಗೊಂಡ್ರೆ ನಿಜವಾದ ವಿರಕ್ತಿ ಇರಲ್ಲ, ಜ್ಞಾನ ಇರಲ್ಲ, ಚುರುಕು ಬುದ್ಧಿ ಇರಲ್ಲ. ಸನ್ಯಾಸ ತಗೊಂಡ್ರೆ ಸನ್ಯಾಸ ಕೊಡಿಸ್ಬಿಡ್ತೀನಿ. ಸನ್ಯಾಸ ಅಂದರೆ ಕೈಕಾಲು ಕೀಲು ತಪ್ಪಿಸೋದು ಅಂತಲೂ ಅರ್ಥ. ಅವತ್ತು ಉಗ್ರವಾದ ನಿಷೇಧ ತಂದರು ಸನ್ಯಾಸಕ್ಕೆ. ಈ ತರಹದ್ದೆಲ್ಲ ಆಗಿ ಹೋಗಿದೆ ಜೀವನದಲ್ಲಿ. ಅದರಿಂದಾಗಿ 20 ಜನರಲ್ಲಿ ಯಾವುದೋ 5-6-8% ಜಾಸ್ತಿ ಆಯಿತು ಅಂದರೆ ಸಮಾಜ ಉಲ್ಟಾಗಿ ಹೋಗುತ್ತೆ. ಅದಕ್ಕೆ ಯಥಾವದನುಮನ್ಯಸೆ ನೋಡ್ತಾ ಇದ್ದಿ ತಾನೆ, ಇವರೆಲ್ಲ 1% 2% ಇರಬೇಕು. ದೈವಚಿಂತಕರು, ದುರ್ಭಿಕ್ಷ ವ್ಯಸನೋಪೇತರು, ಇವರೆಲ್ಲ 1% ಇದ್ದೇ ಇರ್ತಾರೆ, ಅಷ್ಟೇ ಇರಬೇಕು. ಇನ್ನೂ ಮುಂದುವರಿತಾನೆ. ವಿಂಶತಿ ವರ್ಗದಲ್ಲಿ ಇನ್ನೂ ಒಂದಿಷ್ಟು ಜನ ಇದ್ದಾರೆ. ಅಲಬ್ಧ ವೇತನ, ಸಂಬಳ ಸಿಗದವರು. ಕಾಮಂದಕ್ಕ ಹೇಳೋದು, ಸಂಬಳ ಸಿಗದವನು ಅವನಷ್ಟು ಅವನನ್ನು ಏನು ಬೇಕಾದರೂ ದೇಶದ್ರೋಹ ಮಾಡುವಂತೆ ಮಾಡಿಬಿಡಬಹುದು. ಅಲಬ್ಧ ವೇತನ, ಲುಬ್ಧ, ಮಾನಿ, ಅವಮಾನಿತ, ಕ್ರುದ್ಧ, ಅಕಸ್ಮಾತ್ ಕೋಪಿತ, ಭೀತ, ಭೀಷಿತ, ಇವರೆಲ್ಲ ಇದ್ದಾರೆ. ಇವರನ್ನ ಎಚ್ಚರದಿಂದ ನೋಡ್ತಾ ಇರಬೇಕು. ಬಹಳ ಡೇಂಜರಸ್ ಇವರು ರಾಷ್ಟ್ರಕ್ಕೆ. ಇಂಥವ್ರನ್ನ ಸರಿಯಾಗಿ ಮಾಡಬೇಕು. ನೋಡಿ, ಅಲಬ್ಧ ವೇತನ, ಕ್ರುದ್ಧ, ಇದೆಲ್ಲ ಆಗಿ ರಷ್ಯಾದಲ್ಲಿ ಬೋಲ್ಶೆವಿಕರು ಜಾರ್ ದೊರೆಯನ್ನು ಪದಚ್ಯುತಗೊಳಿಸಿದ್ರು. ಅದಾದಮೇಲೆ ಕಮ್ಯುನಿಸ್ಟಿಗೆ ತಿರ್ಕೊಂಡ್ಬಿಟ್ರು. ಎಷ್ಟು ಪ್ರಾಬ್ಲಮ್ ಆಯಿತು. ಡಿಗ್ನಿಟಿ ಆಫ್ ಲೇಬರ್ ಅಂತ ಒಂದಿರುತ್ತಲ್ಲ, ಮಾಡಿದ ಕೆಲಸಕ್ಕೆ ಸರಿಯಾದ ಗೌರವ ಕೊಡದೇ ಇರುವುದು. ಒಬ್ಬ ಕೆಲಸ ಮಾಡ್ತಾನೆ, ಅವನಿಗೆ ಆ ಕೆಲಸವನ್ನು ಗುರುತಿಸದೇ ಇರೋದಿದೆಯಲ್ಲ, ಅದು ಅವನು ವಿಪರೀತ ಸಿಟ್ಟು ಮಾಡಿಕೊಳ್ತಾನೆ. ಈ ತರಹದ್ದೆಲ್ಲ ಪ್ರಾಬ್ಲಮ್ಗಳುಂಟು. ಅದರಿಂದಾಗಿ ಇವ್ರನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಬೇಕು. ಇದರಲ್ಲಿ ಯಾರ ಜೊತೆಗೆ ಸಂಧಿ ಮಾಡಿಕೊಳ್ಬೇಕು, ಯಾರ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೋಬಾರದು, ಯಾರಿಗೆ ಶಿಕ್ಷೆ ಕೊಡಬೇಕು, ಯಾರಿಗೆ ಶಿಕ್ಷೆ ಕೊಡಬಾರದು, ಇದನ್ನು ಹೇಳಿದ್ರೆ ಇಡೀ ಕಾಮಂದಕ ನೀತಿ ನಾನು ಹೇಳ್ಬಿಡ್ಬೇಕಾಗತ್ತೆ. ಆಮೇಲೆ ನಿಮಗೆ ಬೋರ್ ಬರುತ್ತೆ. ಏನೋ ರಾಮಾಯಣ ಕಥೆಯಲ್ಲಿ ಒಂದು ಸ್ವಲ್ಪ ರಾಜನೀತಿ ಇದ್ದರೆ ಚಂದ, ಇದೇನಿದೋ ಅಂತ. ಅದರಿಂದಾಗಿ ಕೃತ್ಯ, ಯಾರ ಜೊತೆ ಕಾಂಪ್ರಮೈಸ್ ಮಾಡಿಕೊಳ್ಬೇಕು, ಯಾರ ಜೊತೆಗೆ ಭೇದೋಪಾಯವನ್ನು ಇಟ್ಕೊಳ್ಬೇಕು, ಯಾರಿಗೆ ದಂಡೋಪಾಯ, ಯಾರಿಗೆ ಸಾಮ, ಇದೆಲ್ಲವನ್ನು ರಾಜನಾದವನು ಚಿಂತನೆ ಮಾಡಬೇಕು. ಭರತ ಮಾಡ್ತಾ ಇದ್ದಿತಾನೆ ಅಂತಾನೆ. ನೋಡಿ, ರಾಮಾಯಣ ರಾಜಕೀಯ ಗ್ರಂಥ ಅಲ್ವೋ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೆ. ಪಲಿಮಾರ್ ಪರ್ಯಾಯದಲ್ಲಿ ನನಗೆ ಮಹಾಭಾರತದ ಉಪನ್ಯಾಸ ಮಾಡಲಿಕ್ಕೆ ಕರೆದಿದ್ದರು. ಅದು ನನ್ನ ದುರದೃಷ್ಟವೋ ಅವ್ರ ದುರದೃಷ್ಟವೋ ಏನೋ, ರಾಜನೀತಿಯ ಅನೇಕ ಸಂಗತಿಗಳನ್ನು ಹೇಳಲೇಬೇಕಾಯಿತು. ಒಬ್ಬರು ಉಡುಪಿಯಲ್ಲಿ ಒಬ್ಬರು ವೃದ್ಧರು ಬಂದು, ಬೆಳಗ್ಗಿನಿಂದ ಸಂಜೆ ತನಕ ನಾವು ಇದೇ ಪೇಪರಲ್ಲಿ ಓದ್ತಾ ಇರ್ತೀವಿ, ಆಯ್ತಾ, ನೀನು ಪ್ರತ್ಯೇಕವಾಗಿ ಹೇಳೋದು ಬೇಡ, ಆಯ್ತಾ ಅಂದರು. ಅಲ್ಲ, ರಾಜರ ಕಥೆ ರಾಜಕೀಯ ಬಿಟ್ಟಿರುತ್ತದ, ಪಾಂಡವರು ರಾಜರಲ್ವಾ ಅಂದೆ. ಏನೋ ಗುಣಕೊಂಡು ಹೋದ್ರು ಬಿಡಿ, ಹೇಳಿದ್ದು ರಾಮಾಯಣ ಮತ್ತು ಮಹಾಭಾರತ ಎಲ್ಲವನ್ನೂ ಒಳಗೊಂಡಿದೆ, ಇಂಥದ್ದು ಇರುತ್ತೆ. ಈ ಶ್ಲೋಕ ಬಿಡಿಸ್ತಾ ಹೋದರೆ ನಿಮಗೆ ಶುಕ್ರನೀತಿ ಸಾರ, ಕಾಮಂದಕ,
ಆಮೇಲೆ ವೃದ್ಧ ಚಾಣಕ್ಯ ಎಲ್ಲ ಕಡೆ ಸುತ್ತಾಡಿಕೊಂಡು ಕಡೆಗೊಮ್ಮೆ ಭಾರವಿಯ ಕಿರಾತಾರ್ಜುನೀಯವನ್ನು ತಾಗಿಕೊಂಡು ಬರಬೇಕಾಗತ್ತೆ. ಯಾತ್ರಾ ದಂಡ ವಿಧಾನಂಚ. ಅದರಿಂದಾಗಿ ರಾಮ ಸಂಕ್ಷಿಪ್ತವಾಗಿ ಕೇಳೋದಾದರೆ ಬುದ್ಧಿಪೂರ್ವಕವಾಗಿ ಇಂದ್ರಿಯ ಜಯವನ್ನು ಗಮನಿಸ್ತಾ ಇದ್ದ ತಾನೆ. ಇಂದ್ರಿಯ ಜಯ ಸಜ್ಜನರದ್ದು ಮಾತ್ರ ಇರುತ್ತೆ ಅಂತ ಅನ್ಕೊಳ್ಬೇಡಿ, ದುರ್ಜನರದ್ದೂ ಇರುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ತಮಾಷೆ, ಅತ್ಯಂತ ದುಷ್ಟನೊಬ್ಬನನ್ನ ಕವಿ ಭೇಟಿ ಮಾಡ್ತಾನೆ ಅದರಲ್ಲಿ. ಯಾಕಪ್ಪ ಕಿಮರ್ಥಂ ಯಾಸ್ಯ ಸೇವನಂ, ಯಾಕೋ ಕಾಡಿಗೆ ಹೋಗ್ತಾ ಇದ್ದಿ, ಏನಿಲ್ಲ ಈ ನಗರ ಈ ಹಳ್ಳಿಯವರೆಲ್ಲ ನನಗೆ ಅನ್ಯಾಯ ಮಾಡಿದ್ದಾರೆ, ನಾನು ಹೋಗಿ ಸಿಂಹದ ಕೈನಲ್ಲಿ ಹುಲಿಯ ಕೈನಲ್ಲಿ ಕಚ್ಚಿಸಿಕೊಂಡು ಆಹಾರ ಹಾಕ್ತೇನೆ, ನರಮಾಂಸದ ರುಚಿ ಹಿಡಿದು ಬಂದು ಇವ್ರನ್ನೆಲ್ಲ ತಿನ್ನಲಿ ಅಂತ ಹೋಗ್ತಾ ಇದ್ದೀನಿ ಅಂತ. ನಾವು ನೋಡಿ ಹೇಗಿರ್ತಾರೆ ದುರ್ಜನರು ಅನ್ಲಿಕ್ಕೆ, ಅವರು ಇಂದ್ರಿಯ ನಿಗ್ರಹವೇ, ಅಷ್ಟು ವೇದನೆಯನ್ನು ತಡ್ಕೋತಾನೆ ನೋಡಿ. ಪಾದರಾಜರು ಅವರ ರುಗ್ಮಿಣೀಶ ವಿಜಯದಲ್ಲಿ ತಮಾಷೆ ಮಾಡ್ತಾರೆ. ಸ್ವನಾಸಿಕಾಚ್ಛೇದಮಪಿ ಹಸೋಢ್ವಾ ಖಲೋ ನಿರುಂಧೆ ಖಲು ಸತ್ಪ್ರಯಾಣಂ ಅಂತ. ಕೆಂಪು ಬಣ್ಣ ಬಂದರೆ ಸಜ್ಜನರು ಅದು ಒಳ್ಳೆ ಶಕುನ ಅಲ್ಲ. ಕೆಂಪು ಬಣ್ಣ ನೋಡಿದ ಏನು ಕಾಣಲಿಲ್ಲ, ಇದ್ದ ಚೂರಿಯಿಂದ ತನ್ನ ಮೂಗು ಕೊಯ್ದುಕೊಂಡು ದುರ್ಜನನಾದವನು ಸಜ್ಜನನ ಪ್ರಯಾಣದ ಆರಂಭದಲ್ಲಿ ಹೋಗವನು ಮುಖ ತೋರಿಸೋದಂತೆ. ಸ್ವನಾಸಿಕಾಚ್ಛೇದಂ ಅಪೀಹ ಸೋಢ್ವ ಖಲೋ ನಿರುಂಧೆ ಖಲು ಸತ್ಪ್ರಯಾಣಂ ಅಂತ. ಈ ತರಹದ ದುಷ್ಟರು ಇರ್ತಾರ್ರೀ, ಇಂತಹ ಬುದ್ಧಿಪೂರ್ವಕವಾದ ಇಂದ್ರಿಯ ಜಯ ಮೊದಲಾದವುಗಳನ್ನೆಲ್ಲ ನೋಡ್ತಾ ಇದ್ದೀಯಾ? ಏನು ರೌಡಿಗಳಿಗೆ ಕಡಿಮೆ ಇಂದ್ರಿಯ ನಿಗ್ರಹನ ಇರುತ್ತೆ, ಫೀಲ್ಡಿಂಗು ಅಂತ ಕರೀತಾರೆ ಅವ್ರ ಭಾಷೆಯಲ್ಲಿ ಶತ್ರುಗಳನ್ನು ಗಮನಿಸೋದಕ್ಕೆ. ಎರಡೆರಡು ದಿವಸ ಊಟ ಮಾಡಿರಲ್ಲ ಅವರು, ಎಂಥ ಇಂದ್ರಿಯ ನಿಗ್ರಹ. ಅದಕ್ಕಾಗಿ ಇದನ್ನೆಲ್ಲವನ್ನು ಬುದ್ಧಿಪೂರ್ವಕವಾಗಿ ಗಮನಿಸ್ತಾ ಇದೆಯೋ, ಈ ಥರದ್ದು ಪ್ರಜೆಗಳಲ್ಲಿ ಈ ಥರದ್ದು ಬಂದರೆ ಷಾಡ್ಗುಣ್ಯಂ ದೈವಮಾನುತಂ, ಎಲ್ಲ ದೇವತೆಗಳ ಮನುಷ್ಯರ ಮತ್ತು ಈ 20ಕ್ಕೆ ಸಂಬಂಧಪಟ್ಟ ಕೃತ್ಯವನ್ನು ಪ್ರಕೃತಿ ಮಂಡಲವನ್ನು ಗಮನಿಸ್ತಾ ಇದೆಯಾ? ಇಷ್ಟು ಇದನ್ನು ಬಿಡಿಸಿದ್ದು ನಾನು ಈಗ ಹಿಂದೆ ಹೇಳಿದ ಹಾಗೆ. ಯಾತ್ರಾ ದಂಡ ವಿಧಾನಂಚ ದ್ವಿಯೋನಿ ಸಂಧಿ ವಿಗ್ರಹೌ ಕಚ್ಚಿದೇತಾನ್ ಮಹಾಪ್ರಾಜ್ಞ ಯಥಾವದನು ಮನ್ಯತೆ. ಏನಪ್ಪ ಆರು ಗೊತ್ತೋ, ಏನಾರು ಸಂಧಿ ವಿಗ್ರಹ ಯಾನ ಆಸನ ದ್ವೈದಿಭಾವ ಸಮಾಶ್ರಯ ಆರೇ. ಇವತ್ತಿನ ಮ್ಯಾನೇಜ್ಮೆಂಟು ಅಷ್ಟರಲ್ಲೇ ಇರೋದು, ಯಾರ ಜೊತೆ ಯಾವಾಗ ಕಾಂಪ್ರಮೈಸ್ ಮಾಡಬೇಕು ಅಂತ ಗೊತ್ತಿರಬೇಕು ಅದು ಸಂಧಿ, ಯಾರ ಜೊತೆ ಯಾವಾಗ ಜಗಳ ಆಡಬೇಕು ಅಂತ ಗೊತ್ತಿರಬೇಕು ಅದು ವಿಗ್ರಹ. ಯಾವಾಗ ರಾಜನಾದವನು ಹೊರಗಡೆ ಹೋಗಬೇಕು ಅಂತ ಗೊತ್ತಿರಬೇಕು ಅದು ಯಾನ, ಯಾವಾಗ ಸುಮ್ಮನೆ ಕೂತಿರಬೇಕು ಅಂತ ಗೊತ್ತಿರಬೇಕು ಅದು ಆಸನ, ಯಾವ ಇಬ್ಬರ ಶತ್ರುಗಳ ನಡುವೆ ಬೆಂಕಿ ಗೀರಿ ಹಾಕಬೇಕು ಅಂತ ಗೊತ್ತಿರಬೇಕು ಅದು ದ್ವೈದಿಭಾವ. ಇಬ್ಬರು ನಮ್ಮ ಮಿತ್ರರಲ್ಲಿ ಇಬ್ಬರಲ್ಲಿ ಗಲಾಟೆ ಆದಾಗ ಯಾವ ರಾಷ್ಟ್ರದ ಕಡೆ ವಾಲಬೇಕು ಅಂತ ಗೊತ್ತಿರಬೇಕು ಅದು ಸಮಾಶ್ರಯ. ನನಗೆ ಚಿಕ್ಕಂದಿನಲ್ಲಿ ನೆನಪಿದೆ, ನಾನು ಬಹಳ ಚಿಕ್ಕವ, ವೀರೇಂದ್ರ ಪಾಟೀಲರು ಆಗ ಮುಖ್ಯಮಂತ್ರಿ, ನನಗೆ ಘಟನೆಯ ಹೊರಹೂರಣ ಮಾತ್ರ ಗೊತ್ತಾಗಿತ್ತು. ಆಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ಆ ಘಟನೆಯ ಒಳಗಿನ ಮರ್ಮ ಗೊತ್ತಾಯಿತು. ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಗಳು, ಅವರು ಮೈಸೂರಿನಲ್ಲಿರ್ಲಿಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಅವ್ರಿಗೆ ಅನಾರೋಗ್ಯ ಇತ್ತು, ಏನೋ ಒಂದು ಕಾರಣ ಅದು ನನಗೆ ಸರಿಯಾಗಿ ನೆನಪಿಲ್ಲ, ಪ್ರಾಯ ಅನಾರೋಗ್ಯ ಅಂತ ಅಂದುಕೊಳ್ತೇನೆ. ಆಗ ವಿಧಾನಸೌಧದಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ಗರಿಗೆದರಿದವು, ಚನ್ನಪಟ್ಟಣದಲ್ಲಿ ಕೋಮುಗಲ್ಭೆ ಆಯಿತು. ಪ್ರಾಯ
89 ಅಂತ ಕಾಣುತ್ತೆ. 89, 87, 88 ನನ್ನ ನೆನಪು ಕರೆಕ್ಟ್ ಆಗಿದ್ರೆ 88. ಅವಾಗ ರಾಜೀವ್ ಗಾಂಧಿ ಚನ್ನಪಟ್ಟಣದಿಂದ ಚನ್ನಪಟ್ಟಣದ ಮೇಲೆ ಹಾದು ಹೋಗೋದು. ಅವಾಗೆಲ್ಲ ಸಹಜವಾಗಿ ಬಂದು ಎಲ್ಲರನ್ನ ಗಮನಿಸಿದ ಹಾಗೆ ಹೀಗೆ ಅಂತೆಲ್ಲ ಆಯಿತು. ಆಮೇಲೆ ಪ್ರಧಾನಿಗಳು ಮುಂದೆ ಹೋದರೂ ಮಾರನೇ ದಿವಸವೋ ಅದ್ರ ಮಾರನೇ ದಿವಸವೋ ಪೇಪರ್ನಲ್ಲಿ ವೀರೇಂದ್ರ ಪಾಟೀಲರ ರಾಜೀನಾಮೆ ಅಂತ ಬಂತು. ನಮಗೆ ಆಗ ನನ್ನ ಆ ಚಿಕ್ಕ ವಯಸ್ಸಿಗೆ ಇದಕ್ಕೊಂದಕ್ಕೆ ಸಂಬಂಧ ಇದೆ, ಸಂಪರ್ಕ ಇದೆ ಅಂತೇನು ಅನಿಸಿರಲಿಲ್ಲ. ಆಮೇಲೆ ರಾಜನೀತಿಯನ್ನು ಓದಲಿಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಯಿತು. ಯಾವಾಗ ಯಾತ್ರೆ ಅಂದರೆ ರಾಜ್ಯದಿಂದ ಹೊರಗಡೆ ಇರಬೇಕು ಅಥವಾ ದೇಶದಿಂದ ಹೊರಗಡೆ ಇರಬೇಕು ಅನ್ನೋದರ ಖಚಿತ ಪ್ರಜ್ಞೆ ಇರಬೇಕು. ಇವನು ರಾಜ್ಯದಿಂದ ಅಲ್ಲೆಲ್ಲೋ ಇರೋದು, ದೇಶದಿಂದ ದೇಶದ ಒಳಗಡೆ ಪ್ರಾಬ್ಲಮ್ ಆಗೋದು. ಈ ತರ ಎಷ್ಟು ಕಡೆ ಆಗಿಲ್ಲ, ಎಷ್ಟು ಜನ ರಾಜರು ತಮ್ಮ ಗದ್ದುಗೆಯನ್ನು ಕಳೆದುಕೊಂಡಿಲ್ಲ, ಎಷ್ಟು ಜನ ಕಳ್ಕೊಂಡಿಲ್ಲ? ಯಾತ್ರಾ ನೋಡಿ, ಯಾವಾಗ ಊರಿನಿಂದ ಹೊರಗಡೆ ಹೋಗಬೇಕು ರಾಜನಾದವನಿಗೆ, ಬೇರೆ ಯಾರಿಗಾದ್ರೂ ಬಿಡಿ, ರಾಜನಾದವನಿಗೆ ಯಾವಾಗ ಊರಿನಿಂದ ಹೊರಗಡೆ ಹೋಗಬೇಕು, ಯಾವಾಗ ಹೋಗಬಾರದು, ನಾನು ಎಲ್ಲಿಗೆ ಹೋದರೆ ಚಟುವಟಿಕೆಗಳು ಭುಗಿಲೇಳುತ್ತೆ, ಎಲ್ಲದರ ಬಗ್ಗೆ ಐಡಿಯಾ ಇರಬೇಕು. ಅವರು ಬೇರೆ ಎಲ್ಲ ಕೆಲಸಗಳು 24 ಗಂಟೆ ಇರಲ್ಲ, ರಾಜಕಾರಣ ಮಾತ್ರ 24 ಗಂಟೆ, ರೆಸ್ಟೇ ಇಲ್ಲ. ಬೇರೆಲ್ಲ ಕೆಲಸದವ್ರಿಗೆ ರೆಸ್ಟು ಅಂತ ಇರುತ್ತೆ, ವೇದಾಂತಿಗೆ ರೆಸ್ಟ್ ಇರುತ್ತೆ, ಪಾಡ್ಯ ಹಾಗೆ ಒಬ್ಬೊಬ್ರಿಗೆ ರೆಸ್ಟ್ ಇರುತ್ತೆ, ಅಡುಗೆಯವರಿಗೆ ರೆಸ್ಟ್ ಇರುತ್ತೆ, ಎಲ್ಲರಿಗೂ ರೆಸ್ಟ್ ಇರುತ್ತೆ. ಅಡುಗೆ ಮಾಡುವವರಿಗೆ, ವೇದಾಂತ ಚಿಂತನೆ ಮಾಡುವವರಿಗೆ, ಎಲ್ಲರಿಗೂ, ಒಬ್ಬರಿಗೆ ಮಾತ್ರ, ಒಂದು ಪ್ರಾಣಿಗೆ ಮಾತ್ರ ರೆಸ್ಟ್ ಇರಲ್ಲ. ಅದನ್ನು ಈಗ ರಾಜಕಾರಣಿ ಅಂತ ಕರೀತಾರೆ. ಅದರಿಂದಾಗಿ ಯಾತ್ರಾ ಬಹಳ ಪ್ರಧಾನ. ದಂಡ ಎಷ್ಟು ಶಿಕ್ಷೆ ಕೊಡಬೇಕು ಯಾರಿಗೆ ಅನ್ನೋದು ಗೊತ್ತಿರಬೇಕು, ಶಿಕ್ಷೆ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿರಬೇಕು. ಹೀಗೆ ಯಾತ್ರಾ ದಂಡ ವಿಧಾನಂಚ ದ್ವಿಯೋನಿ ಸಂಧಿ ವಿಗ್ರಹವು ಇವುಗಳನ್ನು ನೋಡ್ತಾ ಇದ್ದಿ ತಾನೆ. ಇದರೆಲ್ಲದರ ವಿಶೇಷವನ್ನು ವಿಸ್ತಾರವನ್ನು ತಿಳ್ಕೊಳ್ಬೇಕು ಅಂತಂದರೆ ನೀವು ಕಾಮಂದಕ ನೀತಿಶಾಸ್ತ್ರವನ್ನು, ಚಾಣಕ್ಯನ ಅರ್ಥಶಾಸ್ತ್ರವನ್ನು ತಿಳಿಯುವುದು. ಮಂತ್ರಿಭಿಸ್ತ್ವಂ ಯಥೋದ್ದಿಷ್ಟಂ ಚತುರ್ಭಿಸ್ತ್ರಿಭಿರೇವವ ಕಚ್ಚಿತ್ ಸಮಸ್ತೈರ್ವ್ಯಸ್ತೈಶ್ಚ ಮಂತ್ರಂ ಮಂತ್ರಯಸೇ ಬುಧ. 4 ತಪ್ಪಿದ್ರೆ 3 ಜನ ಮಂತ್ರಿಗಳ ಜೊತೆ ಮಾತ್ರ ಮಾತನಾಡ್ತಾ ಇದ್ದಿ ತಾನೆ. ಕಚ್ಚಿತ್ ಸಮಸ್ತೈ, ಕೆಲವೊಂದು ನಿರ್ಣಯಗಳನ್ನು ಒಟ್ಟಿಗೆ ಕೂಡಿಸ್ಕೊಂಡು ಮಾಡಬೇಕು. ಕಚ್ಚಿತ್ ವ್ಯಸ್ತೈ, ಒಬ್ಬೊಬ್ಬರನ್ನೇ ಕರೆದು ಮಾಡಿಸ್ಬೇಕು. ಏಕೆಂದರೆ ಸಮೂಹದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಹಿಂಜರಿದಿರ್ತಾರೆ, ಅವರನ್ನು ಏಕಾಂತಕ್ಕೆ ಕರೆದುಕೊಂಡು ಕೇಳಬೇಕು. ಅವರವರ ಮುಖಭಾವಗಳನ್ನು, ಟಿವಿ ಠೇಂಕಾರಗಳನ್ನು ಗಮನಿಸಿ ಇವರಲ್ಲಿ ಏನೋ ಅಭಿಪ್ರಾಯ ಇದೆ, ಈಗ ಹೇಳ್ತಾ ಇಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿದು ಪಕ್ಕಕ್ಕೆ ಕರೆದು ಹೇಳ್ತಾ ಇದ್ದಿ, ಯೋಚನೆ ಮಾಡ್ತಾ ಇದ್ದಿ ತಾನೆ. ಕಚ್ಚಿತ್ತೇ ಸಫಲ ವೇದಾಹ ಕಚ್ಚಿತ್ತೇ ಸಫಲ ಕ್ರಿಯಾಹ ಕಚ್ಚಿತ್ತೇ ಸಫಲ ದಾರಾಹ ಕಚ್ಚಿತ್ತೇ ಸಫಲಂ ಶ್ರುತಂ. ಏನಪ್ಪ ಕಚ್ಚಿತ್ತೇ ಸಫಲಾಹ ವೇದಾಹ, ವೇದಗಳು ಸಫಲವೋ, ಯಾವುದರಿಂದ ಸಫಲ? ವೈರಾಗ್ಯ ಭಾಗ್ಯಗಳಿಂದ ಕೂಡಿಕೊಂಡು ವೇದ, ವೇದದ ಫಲ ಏನು ಅಂದರೆ ವೈರಾಗ್ಯವೂ ಇರಬೇಕು, ಭಾಗ್ಯವೂ ಇರಬೇಕು. ವೈರಾಗ್ಯ ಅಂದರೆ ಅದಕ್ಕೆ ಕಂಡುಕೊಂಡಿರಬಾರ್ದು, ವೈರಾಗ್ಯ ಅಂದರೆ ಎಲ್ಲವನ್ನು ಬೇಡ ಅಂತ ಬಿಟ್ಟೊಟ್ಟೋಗೋದು ಅಂತ ತಪ್ಪು ಕಲ್ಪನೆ ಇದೆ. ಎಲ್ಲದರ ಜೊತೆಗಿದ್ದು ಎಲ್ಲಿಯೂ
ಅದಕ್ಕೆ ಅಂಟಿಕೊಳ್ಳದೆ ಇರೋದು ಅಂತ ಅರ್ಥ ಅಷ್ಟೆ. ರಾಗ ಅಂದರೆ ಅಶೋಭನೆ ಶೋಭನಾಧ್ಯಾಸ, ಮಧ್ವಾಚಾರ್ಯರ ಮಾತು. ಕೆಟ್ಟದ್ದನ್ನು ಒಳ್ಳೆಯದು ಅಂತ ಭ್ರಮಿಸೋದಿದೆಯಲ್ಲ ಅದೇ ರಾಗ. ವಿರಾಗ ಅಂದರೆ ಅದಿಲ್ಲದೆ ಇರೋದು. ಅಂದರೆ ಯಾವ ಯಾವ ವಸ್ತು ಇದೆ ಅದರ ಮಿತಿಯನ್ನು ತಿಳಿಯೋದೇ ವೈರಾಗ್ಯ. ಈ ವಸ್ತು ನನ್ನನ್ನು ಈ ದೇಹದ ಜೊತೆಗೆ ಮಾತ್ರ ಇರುತ್ತೆ, ಈ ದೇಹದ ಜೊತೆಗೆ ಮಾತ್ರ ಇವರು ಬಂಧುಗಳು, ಎಂದೆಂದಿಗೂ ಬಂಧುವಾಗಿರುವವನು ನನ್ನ ಅಂತರ್ಯಾಮಿ, ಈ ತರಹದ ಪ್ರಜ್ಞೆ ಏನಿದೆ ಅದು ವೈರಾಗ್ಯ. ಆ ವೈರಾಗ್ಯ ಇರಬೇಕು, ಭಾಗ್ಯ ಇರಬೇಕು. ವೈರಾಗ್ಯ ಭಾಗ್ಯಗಳು ಎರಡೂ ಇದ್ದರೆ ವೇದ ಓದಿದ್ದರ ಸಾಫಲ್ಯ. ಏನಪ್ಪ ಕಚ್ಚಿತ್ತೇ ಸಫಲ ವೇದ, ವೇದಗಳು ಸಫಲವೋ? ಕಚ್ಚಿತ್ತೇ ಸಫಲ ಕ್ರಿಯಾ, ಕ್ರಿಯೆ ಸಫಲವೋ? ಕ್ರಿಯೆ ಬೇರೆಯವರಿಗೆ ಸ್ಫೂರ್ತಿ ನೀಡಬೇಕು, ನಿನ್ನ ಅಗತ್ಯ ಪೂರೈಸಿಕೊಂಡಿರಬೇಕು. ಇದು ಇದೇ ತಾನೇ. ಕಚ್ಚಿತ್ತೇ ಸಫಲಾದಾರಾ, ನಿನ್ನ ಹೆಂಡತಿ ಅಂದರೆ ನಿನ್ನ ದಾಂಪತ್ಯ ಸಫಲವೋ? ರತಿಪುತ್ರ ಫಲಾಹ ದಾರಾಹ, ಸಂತೋಷ ಮತ್ತು ಸಂತತಿ ಇವೆರಡೂ ಇದ್ದರೆ ದಾಂಪತ್ಯದ ಫಲ, ನಿನ್ನ ದಾಂಪತ್ಯ ಫಲ ಕೊಟ್ಟಿದೆಯೋ? ಕಚ್ಚಿತ್ತೇ ಸಫಲಂ, ಅಧ್ಯಯನ ಫಲ ನೀಡ್ತಾ ಇದೆಯೋ? ಶಾಸ್ತ್ರಾಧ್ಯಯನದ ಫಲ ಅಂದರೆ ಏನು? ಶಾಸ್ತ್ರಾಧ್ಯಯನದ ಫಲ ಶೀಲವೃತ್ತ ಫಲಂ ಶ್ರುತಂ. ನಿನ್ನ ಸ್ವಭಾವ ಚೆನ್ನಾಗಿದೆಯೋ, ನಿನ್ನ ನಡೆಯಲ್ಲಿ ದೋಷ ತೀವ್ರ ಇಲ್ಲದೆ ಹೋದರೆ ಅದು ಶಾಸ್ತ್ರಾಧ್ಯಯನದ ಫಲ. ಶೀಲವೃತ್ತ ಫಲಂ ಶ್ರುತಂ, ಇದೆಲ್ಲ ಚೆನ್ನಾಗಿದೆಯೋ? ಕಚ್ಚಿದೆ ಶೈವತೆ ಬುದ್ಧಿ ಯಥೋಕ್ತ ಮಮ ರಾಘವ, ಆಯುಷ್ಯಾಚ ಯಶಸ್ಯಾಚ ಧರ್ಮ ಕಾಮಾರ್ಥ ಸಂಹಿತ. ಈ ತರಹದ ಪ್ರಜ್ಞೆ ಬುದ್ಧಿ ಏನಿದೆ ಅದು ನಮ್ಮ ಆಯುಷ್ಯವನ್ನು ಜಾಸ್ತಿ ಮಾಡುತ್ತೆ, ಕೀರ್ತಿಯನ್ನು ಕೊಡುತ್ತೆ, ಧರ್ಮ ಕಾಮ ಅರ್ಥದ ಜೊತೆಗೆ ಕೂತಿರುತ್ತೆ. ಯಾಂ ವೃತ್ತಿಂ ವರ್ತತೆ ತಾತೋ ಯಾಂಚನ ಪ್ರಪಿತಾ ಮಹಃ ತಾಂ ವೃತ್ತಿಂ ವರ್ತಸೆ ಕಚ್ಚಿತ್ ಯಾತ ಸತ್ಪಥಗಾ ಶುಭ. ಏನಪ್ಪ ನಮ್ಮ ಅಪ್ಪ ಹೇಗೆ ಬದುಕಿದನೋ, ನಮ್ಮ ತಾತ ಹೇಗೆ ಬದುಕಿದನೋ ಹಾಗೇ ಬದುಕ್ತಾ ಇದ್ದಿ ತಾನೆ. ಕಚ್ಚಿತ್ ಸ್ವಾದಕೃತಂ ಭೋಜ್ಯಂ ಏಕೋ ನಾಶ್ನಾಸಿ ರಾಘವ, ಕಚ್ಚಿದಾಶಂಸಮಾನೇಭ್ಯ ಮಿತ್ರೇಭ್ಯ ಸಂಪ್ರಯಚ್ಛಸಿ. ಸೊಗಸಾದ ಉಣಿಸನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳದೆ ಒಬ್ಬನೇ ತಿಂತಾ ಇಲ್ಲ ತಾನೆ, ಅದು ಮಾಡಬಾರದು. ಎಲ್ಲರ ಜೊತೆಗೆ ಉಣ್ಣಬೇಕು, ಸ್ವಯಂ ಪಾತಕ ಮಾಡಬೇಡ ಅಂತ ಇದರ ಅಭಿಪ್ರಾಯ. ಕಚ್ಚಿತ್ ಸ್ವಾದಕೃತಂ ಭೋಜ್ಯಂ ಏಕೋ ನಾಶ್ನಾಸಿ ರಾಘವ. ನಮ್ಮ ಜನರ ದುರಂತ ನೋಡಿ. ಶ್ರೀನಿವಾಸ ಕಲ್ಯಾಣದಲ್ಲಿ, ಶ್ರೀನಿವಾಸ ಅಂದರೆ ನೀವಲ್ಲ, ಇವ್ರು ಹೇಳುವ ಶ್ರೀನಿವಾಸ ಕಲ್ಯಾಣ, ಆಮೇಲೆ ನಿಮ್ಮ ಕಲ್ಯಾಣ ಅನ್ಕೋಬೇಡ. ಶ್ರೀನಿವಾಸ ಕಲ್ಯಾಣದಲ್ಲಿ ಎಲ್ಲರಿಗೂ ದೇವರು ಊಟಕ್ಕೆ ಕುಡಿಸಿದ್ನಂತೆ, ಅವ್ರು ಹೇಳೋದು ಕಥೆ. ಎಲ್ಲರಿಗೂ ದೇವರು ಊಟ ಕುಡಿಸ್ಬಿಟ್ಟು ಸ್ವಯಂ ಪಾಕ ಮಾಡಿಕೊಂಡವರು ತಾವೇ ತೀರ್ಥ ತಗೊಳ್ಳಿ ಇನ್ನಂತೆ. ಯಾರ ಅನುಗ್ರಹಕ್ಕಾಗಿ ಈ ಸ್ವಯಂ ಪಾಕವೋ ಅದೇ ದೇವರು ಬಂದರೆ ಇಲ್ಲೋ ನಾವು ಬೇರೆ ಮಾಡ್ಕೋತೀವಿ ಅಂತಾರಂತೆ. ಅವರೆಂಥವ್ರೋ ಯಾರೋ ಇಂಥವ್ರು ಬರೆದವರೇ ಇರಬೇಕು. ಅದರಿಂದಾಗಿ ಇತರೆಲ್ಲ ವಿಕೃತ ಆಚಾರಗಳು. ವಸ್ತುತಃ ಒಟ್ಟಿಗೆ ಉಣ್ಣಬೇಕು. ಕಚ್ಚಿತ್ ಸ್ವಾದ ಪಂಕ್ತಿ ದೋಷ ಅಂತ ಅನ್ನೋದು ಅತ್ಯಂತ ದೊಡ್ಡದು. ಪಂಕ್ತಿ ದೋಷ ಅಂದರೆ ಇದು ಈ ಥರದ್ದೆಲ್ಲ. ಕಚ್ಚಿದಾಚಂ ತಮಾನೇಭ್ಯೋ ಮಿತ್ರೇಭ್ಯ ಸಂಪ್ರಯಚ್ಛಸಿ.
ಉತ್ಕಟವಾಗಿ ಸಹಾಯವನ್ನು ಬೇಡಿ ಬಂದವರಿಗೆ ಯಥಾಯೋಗ್ಯವಾಗಿ ಸಹಾಯ ಮಾಡ್ತೀ ಅಷ್ಟೇ. ರಾಜನಾದವನು ರಾಜ ತು ಧರ್ಮೇಣ ಹಿ ಪಾಲಯಿತ್ವಾ ಮಹೀಪತಿರ್ದಂಡ ಧರ ಪ್ರಜಾನಾಂ ಅವಾಪ್ಯ ಕೃತ್ಸನಾಂ ವಸುಧಾಂ ಯಥಾವತ್ ಇತಶ್ಚುತ ಸ್ವರ್ಗ ಮುಪೈತಿ ವಿದ್ವಾನ್. ಈ ರೀತಿ ಧರ್ಮದಿಂದ ಪಾಲನೆ ಮಾಡಿದರೆ, ಪ್ರಜೆಗಳನ್ನು ಧರ್ಮದ ಮಾರ್ಗದಲ್ಲಿ ಇರಿಸಿದ್ದರೆ, ಇಲ್ಲಿಂದ ಸತ್ತವನೇ ಒಳ್ಳೆಯ ಲೋಕಕ್ಕೆ ಸೇರುತ್ತಾನೆ ಅನ್ನುವಲ್ಲಿಗೆ ಅಯೋಧ್ಯಾಕಾಂಡೇ ಶತತಮ ಸರ್ಗ, 100ನೇ ಸರ್ಗ ಮುಗಿದಿದೆ. ಇದನ್ನು ಪಾಠ ಮಾಡಿದರೆ ವಾಗ್ಧೋರಣೆ ಹೇಗೆ, ಬಹಳ ಎತ್ತರದಲ್ಲಿ ಇರುವ ವ್ಯಕ್ತಿಗೆ ಹೇಗೆ ಹೇಳಬಹುದು, ಮತ್ತು ಬೇಸಿಕ್ ಏನು, ಸಾಮಾನ್ಯ ನೀತಿಯಿಂದ ಹಿಡಿದು ವಿಶೇಷ ನೀತಿ, ರಾಷ್ಟ್ರ ನೀತಿ, ರಾಜನೀತಿ, ಪ್ರಜೆಗಳನ್ನು ಗಮನಿಸಿಕೊಳ್ಳುವ ರೀತಿ, ಇವುಗಳೆಲ್ಲ ಇದನ್ನೆಲ್ಲ ನೋಡಿ ಒಂದು ತೀರ್ಮಾನ ತಗೊಳ್ಬೇಕು ಅಂತ. ಒಂದು ಊರಿಗೆ ಹೋಗ್ತಾ, ಒಂದು ಊರಿಗೆ ಎಂಟ್ರ್ ಆದರೆ ಅಲ್ಲಿ ಯಾವುದು ಬಹಳ ಇದೆ ಅಂತ ನೋಡಿ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಡ್ಬೋದು. ಒಂದು ಊರಿಗೆ ಹೋಗ್ತಾ ಇದ್ದರೆ ಬಹಳ ಮೆಡಿಕಲ್ ಶಾಪ್ ಇದ್ದರೆ ಓರೋಗ್ಯಗಳು ಜಾಸ್ತಿ ಅಂತ, ಬಹಳ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಕಟ್ತಾ ಇದ್ದರೆ ಓ ಈ ಊರಿನ ಜನಕ್ಕೆ ಆರೋಗ್ಯ ಬಹಳ ಕೈ ಕೊಡ್ತಾ ಇದೆ ಅಂತ, ಈ ತರಹದ ಸೈನ್ಗಳೆಲ್ಲ ಇರ್ತವೆ. ಅದರಿಂದಾಗಿ ಇಷ್ಟು ಸೂಕ್ಷ್ಮ ಇರ್ತದೆ, ಒಂದು ಫಸ್ಟ್ ಅಪಿಯರೆನ್ಸಲ್ಲಿ ಹೇಗಿದೆ ಅಂತ ಪರಿಸರವನ್ನು ನೋಡಿದ ಕೂಡಲೇ ಏನೇನು ವೀಕ್ನೆಸ್ ಇದೆ ಇಲ್ಲಿ, ಏನೇನು ಪ್ರಾಬಲ್ಯ ಇದೆ, ದೌರ್ಬಲ್ಯ ಇದೆ ಅಂತ ಬುದ್ಧಿವಂತನಾದವ ಗುರುತಿಸಬಹುದು. ಆ ತರಹದ ತೀಕ್ಷ್ಣ ಬುದ್ಧಿ ಇರುವವನಿಗೆ ಯಾವ ರೀತಿ ಇದೆಲ್ಲ ಪರಿಣಾಮ ಉಂಟು ಮಾಡುತ್ತೆ ಅಂತ ಇದನ್ನು ಹೇಳಿದ್ದಿದ್ರೆ ಮಕ್ಕಳಿಗೆ ಚೆನ್ನಾಗಿರ್ತಿತ್ತಲ್ವಾ. 10-11 ಮಕ್ಕಳಿಗೆ, 10ನೇ ಕ್ಲಾಸು 11ನೇ ಕ್ಲಾಸಿನ ಮಕ್ಕಳಿಗೆ ಏನೇನೋ ಅಂದ್ಕೊಂಡಿರ್ತಾವ. ಅವು ಮಾತಿನಲ್ಲಿ ಒಂದು ಔಚಿತ್ಯ, ಭಾವದಲ್ಲಿ ಒಂದು ಔಚಿತ್ಯ, ಇದು ಯಾವುದೂ ಇಲ್ಲದೆ ಬದುಕ್ತಾ ಇದ್ದೇವೆ. ನಾನು ಸಣ್ಣದು ಹೇಳ್ತೇನೆ, ಟಿವಿಯಲ್ಲಿ ಕ್ರೈಮ್ ನ್ಯೂಸ್ ಬರುತ್ತೆ, ಅದನ್ನು ನೋಡದೆ ನೆಮ್ಮದಿಯಿಂದ ಇರ್ತೀವಿ. ನಾನು ಆಗ ಸಂಪರ್ಕ ಇದ್ದಾಗ ಟಿವಿಯವ್ರ ಜೊತೆ, ನಾಳೆ ಇನ್ನೊಂದು ಭಯಾನಕ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲ, ನಾಳೆ ನಾನು ಬರದೇ ಇರೋ ಪ್ರಸಂಗ ಬರಲಿ ಅಂತ ಅವಳು ಹೇಳಬೇಕಲ್ವಾ. ಕ್ರೈಮ್ ರಿಪೋರ್ಟರು ನಾಳೆ ನಾನು ಬರದೇ ಇರುವಂತಾಗಲಿ, ಈ ಸುದ್ದಿಯನ್ನು ಹೇಳದೇ ಇರುವಂತಾಗಲಿ ಅಂತ ಅಪೇಕ್ಷೆ ಪಡಬೇಕು. ನಾಳೆ ಮತ್ತೆ ಭೇಟಿ ಆಗೋಣ ಅಂತಾಳೆ ಅಂದರೆ ಇವಳು ಹೇಳಲಿಕ್ಕಾಗಿ ಅಲ್ಲಿ ಅನರ್ಥಗಳಾಗಬೇಕು. ಏನು ದುರಂತ, ಹಾಗಿರಬಾರ್ದಲ್ವ. ಅಯ್ಯೋ ನನಗೆ ಇಲ್ಲದೆ ಹೋದರೂ ಪರವಾಗಿಲ್ಲ, ನನ್ನ ಜೀವಿಕೆ ಇಲ್ಲದೆ ಹೋದರೂ ಪರವಾಗಿಲ್ಲ, ಹೀಗಾಗಬಾರದು ಅಂತ ಇರಬೇಕಿತ್ತಲ್ವ. ಅಂದರೆ ನಾವು ಯೋಚನೆಯಲ್ಲಿ ಬಹಳ ತಪ್ಪು ಮಾಡ್ತಾ ಇದ್ದೇವೆ, ಸರಿಯಾದ ಯೋಚನೆಯೇ ಇಲ್ಲ. ಹೀಗೆ 100ನೇ ಅಧ್ಯಾಯ ಇದನ್ನು ಹೇಳಿದ್ದಿದ್ರೆ ಚೆನ್ನಾಗಿರೋದು. ತಂತು ರಾಮಸ್ತಮಾಜ್ಞಾಯ ಭ್ರಾತರಂ ಗುರು ವತ್ಸಲಂ ಲಕ್ಷ್ಮಣೇನ ತಃ ಭ್ರಾತ ಭ್ರಾತ್ರ ಪ್ರಷ್ಟುಂ ಸಮುಪಚಕ್ರಮೇ. ಆಮೇಲೆ ರಾಮ ಇಷ್ಟೆಲ್ಲ ಮಾತನಾಡಿ ಆದ ಮೇಲೆ ನಿಧಾನವಾಗಿ ಭರತನ ಮೈ ಮೇಲೆ ಗಮನ ಹೋಯಿತು. ಏನಿದು, ಯಸ್ಮಾತ್ವಮಾಗತೋ ದೇಶಂ ಇಮಂ ಚೀರ ಜಟಾಜಿನಿ. ಏನಪ್ಪ ನಂತರನೇ ನಾರುಡೆ ಹುಟ್ಟಿದೆ ಅದಿತ ಗಮನಿಸೇ ಇರಲಿಲ್ಲ ಅಂತ. ರಾಮ ರಾಜನಾಗಿದ್ದಾನೆ, ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೋ ಏನೋ ಇಲ್ಲವೋ, ಪ್ರಜೆಗಳಿಗೆ ಉಚಿತವಾಗಿ ರಾಜನಿಗೆ ಉಚಿತವಾದ ನಡೆ ಇದೆಯೋ ಇಲ್ವೋ ಅದನ್ನು ಕೇಳ್ತಾ ಇದ್ದವನು ನೋಡೇ ಇರಲಿಲ್ಲ. ಏ ನಮ್ಮ ಥರನೇ ಜಟ ಇದೆಯಲ್ಲ ನಿನಗೆ, ನಮ್ಮ ಥರನೇ ನಾರುಡೆ ಹುಟ್ಟಿದಿ, ಯಾಕಪ್ಪ ಇಲ್ಲಿ ಬಂದಿ ಅಂತ ಆಮೇಲೆ ಕೇಳ್ತಾನೆ. ಕ
ಕೆಲವೊಬ್ರು ಆಗಿರ್ತಾರೆ. ಎನ್ನಿಮಿತ್ತ ಮಿಮಂ ದೇತಂ ಕೃಷ್ಣ ದಿನ ಜಟಾಧರ ಹಿತ್ವಾ ರಾಜ್ಯಂ ಪ್ರವಿಷ್ಟಸ್ತ್ವಂ ತತ್ಸರ್ವಂ ವಕ್ತುಮರ್ಹಸಿ. ನೀನು ರಾಜ್ಯದಲ್ಲಿರಬೇಕಾದವನು, ರಾಜ್ಯದಲ್ಲಿರಬೇಕಾದವನು ಕೃಷ್ಣಾಜನ್ಮಂ ತೊಟ್ಟು ಜಟೆಯನ್ನು ಕಟ್ಟಿಕೊಂಡು ರಾಜ್ಯ ಬಿಟ್ಟಿಯಾಗಿ ಬಂದಿ. ಇತ್ಯುಕ್ತ ಕೇಕಯ ಪುತ್ರ ಕಾಕುತ್ಸ್ಥೇನ ಮಹಾತ್ಮನ ಪ್ರಗೃಹ್ಯ ಬಲವದ್ರೂಪ ಪ್ರಾಂಜಲಿರ್ವಾಕ್ಯಮಬ್ರವೀತ್. ಮತ್ತೆ ಗಟ್ಟಿಯಾಗಿ ಕೈ ಹಿಡಿದು ಭರತ ಹೇಳ್ತಾನೆ, ಆರ್ಯತಾತ ಪರಿತ್ಯಜ್ಯ ಕೃತ್ವಾ ಕರ್ಮ ಸುದುಷ್ಕರಂ ಗತಸ್ವರ್ಗಂ ಮಹಾಬಾಹು ಪುತ್ರ ಶೋಕಾಭಿಪೀಡಿತ. ಅಣ್ಣ, ನಮ್ಮ ತಂದೆ ದಶರಥ ಎಲ್ಲರನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗಿ ಆಯಿತು. ಸ್ತ್ರೀಯ ನಿಯುಕ್ತ ಕೈಕೇಯ್ಯ ಮಮ ಮಾತ್ರ ಪರಂತಪ ಚಕಾರತ ಮಹತ್ಪಾಪಂ ಇದಮಾತ್ಮಯ ಶೋಹರಂ. ತನ್ನ ಕೀರ್ತಿಯನ್ನು, ತಾನು ಪ್ರತಿನಿಧಿಸುವ ರಾಷ್ಟ್ರದ ಕೀರ್ತಿಯನ್ನು, ತಾನು ಹೊಕ್ಕ ಮನೆಯ ಕೀರ್ತಿಯನ್ನು, ತನ್ನವರ ಕೀರ್ತಿಯನ್ನು ನಾಶ ಮಾಡುವ ಕೆಲಸವನ್ನು ತಾಯಿ ಮಾಡಿದ್ದಾಳೆ. ಹೊಕ್ಕ ಮನೆ, ಹುಟ್ಟಿದ ಮನೆ, ಎರಡರ ಕೀರ್ತಿಯನ್ನು ನಾಶ ಮಾಡಿದ್ದಾಳೆ. ಎಂತಹ ದುಷ್ಟ ಹೆಣ್ಣು ಕೇಕಯ್ಯ ದೇಶದವಳು ಅಂತ ಕೇಕಯ್ಯದವ್ರನ್ನ ಬೈತಾರೆ. ರೇ, ಅವಳನ್ನು ಬಿಡ್ರಿ, ಇವನಿಗೇನ್ರೇ ಆಗಿತ್ತು, ಬುದ್ಧಿ ಇರಲಿಲ್ವಾ? ಒಂದು ಹೆಣ್ಣಿಗಾಗಿ ಇಡೀ ರಾಷ್ಟ್ರವನ್ನು ವಿರೋಧಿಸೋದ ಅಂತ ದಶರಥನನ್ನು ಬೈತಾರೆ. ಅದೆಲ್ಲ ಬಿಡ್ರಿ, ಭರತನಂತ ಮಗ ಇದ್ದಾಗ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅಂತ ನನ್ನನ್ನು ಬೈತಾರೆ. ಹೀಗೆ ಎಲ್ಲರ ಕೀರ್ತಿಯನ್ನು ಹಾಳು ಮಾಡುವ ಕೆಲಸವನ್ನು ನನ್ನ ತಾಯಿ ಮಾಡಿದ್ದಾಳೆ. ಸಾ ರಾಜ್ಯ ಫಲಮಪ್ರಾಪ್ಯ ವಿಧವಾ ಶೋಕಕರ್ಷಿತ ಪತಿಷ್ಯತಿ ಮಹಾಘೋರೆ ನರಕೆ ಜನನೀ ಮಮ. ರಾಜ್ಯದ ಫಲವನ್ನು ಉಣ್ಣದೆ ಗಂಡನನ್ನು ತೊರೆದು ಶೋಕದಿಂದ ಕೂಡಿಕೊಂಡು ನನ್ನ ತಾಯಿ ನರಕಕ್ಕೆ ಬೀಳ್ತಾಳೆ. ತಸ್ಯ ಮೇ ದಾಸಭೂತಸ್ಯ ಪ್ರಸಾದಂ ಕರ್ತುಮರ್ಹಸಿ ಅಭಿಷಿಂಚ ಸ್ವಚಾದ್ಯೈವ ರಾಜ್ಯೇ ನಮಘವಾನಿವಾ. ಅಣ್ಣ, ಈಗಲೇ ಇಲ್ಲೇ ಅಭಿಷೇಕ ಮಾಡಿಸಿಕೋ. ಈ ನೋಡು, ಎಲ್ಲ ಪ್ರಕೃತಿಗಳು ಬಂದಿದ್ದಾರೆ, ಅಫಿಷಿಯಲ್ಸ್ ಯಾರ್ಯಾರಿದ್ದಾರೆ ಎಲ್ಲ ಬಂದಿದ್ದಾರೆ. ತಥಾನು ಪೂರ್ವ್ಯಾಯುಕ್ತಶ್ಚ ಯುಕ್ತಂ ಚಾತ್ಮನಿಮಾನದ ರಾಜ್ಯಂ ಪ್ರಾಪ್ನುಹಿ ಧರ್ಮೇಣ ಸಕಾಮಾಂಸು ಹೃದಕ್ಕುರು. ರಾಜನಾಗು, ಇದೋ ನಮ್ಮೆಲ್ಲರನ್ನ ಸಂತೋಷ ಹೊಂದಿದವರನ್ನಾಗಿ ಮಾಡು. ಭವತ್ವ ವಿಧವಾ ಭೂಮಿ ಸಮಗ್ರ ಪತಿನಾತ್ವಯ ಶಶಿನ ವಿಮಲೇನೇವಾ ಶಾರದಿ ರಜನೀಯಥ. ಈ ಭೂಮಿ ಒಳ್ಳೆ ರಾಜನನ್ನು ಹೊಂದಲಿ. ನೋಡಿ, ಇಲ್ಲಿ ಪತಿನಾಂತ್ ಪ್ರಯೋಗ ಇದೆ. ಪತ್ಯಾಂತ ಆಗಬೇಕು ಸಂಸ್ಕೃತ ವ್ಯಾಕರಣದ ಪ್ರಕಾರ. ಆದರೆ ವಾಲ್ಮೀಕಿಗಳು ಸಂಸ್ಕೃತ ವ್ಯಾಕರಣ ಅದಕ್ಕಿಂತ ಹಿಂದೆ ಬಂದವರು, ಪತಿನಾಂತಾರೆ. ಯೇ ಭೀಷ್ಟ ಸಚಿವೈಸ್ಸಾರ್ಧಂ ಶಿರಸಾಯಾಚಿತೋಮಯ ಭ್ರಾತು ಶಿಷ್ಯಸ್ಯ ದಾಸಸ್ಯ ಪ್ರಸಾದಂ ಕರ್ತುಮರ್ಹಸಿ. ಅದರಿಂದ ಈ ಸಚಿವರ ಜೊತೆಗೆ ನಾನು ನಿನ್ನನ್ನು ಕೇಳಿಕೊಳ್ತಾ ಇದ್ದೇನೆ. ತದಿದಂ ಶಾಶ್ವತಂ ಪಿತ್ರಿಯಂ ಸರ್ವಂ ಸಚಿವಮಂಡಲಂ ಪೂಜಿತಂ ಪುರುಷವ್ಯಾಘ್ರ ನಾತಿಕ್ರಮಿತುಮರ್ಹಸಿ ನಾತಿಕ್ರಮಿತುಮರ್ಹಸಿ. ಅದರಿಂದಾಗಿ ತಂದೆ ಕೊಟ್ಟ ಜವಾಬ್ದಾರಿಯನ್ನು, ಹೊಣೆಯನ್ನು ನೀನು ಮುನ್ನಡೆಸು. ಈ ರೀತಿಯಾಗಿ ಹೇಳಿ ಸಭಾಷ್ಪ ಕಣ್ಣೀರಿಗೆರೆಯುತ್ತ ರಾಮಸ್ಯ ಶಿರಸಾಪಾದವು ಜಗ್ರಾಹ. ತಲೆಯಿಂದ ರಾಮನ ಕಾಲುಗಳನ್ನು ತಡವಿದ. ತಮ್ಮತ್ತಮಿವ ನಾಮಾತಂಗಂ. ಈ ರೀತಿಯಾಗಿ ನಿಟ್ಟುಸಿರುಡುತ್ತಿರುವ ಭರತನನ್ನು ಅಪ್ಪಿ ರಾಮ ಹೇಳಿದ, ಕುಲೀನ ಸತ್ವ ಸಂಪನ್ನ ತೇಜಸ್ವೀ ಚರಿತವ್ರತಃ ರಾಜ್ಯ ಹೇತೋಕ್ಕತಂ ಪಾಪ ಮಾಚರನ್ ಮದ್ವಿಧೋಜನಃ. ಅಲ್ಲಪ್ಪ, ನಾನು ಒಳ್ಳೆ ಕುಲದಲ್ಲಿ ಬಂದಿದ್ದೇನೆ,
ಮನಸ್ಸು ಆರೋಗ್ಯಪೂರ್ಣವಾಗಿದೆ, ಪರಾಕ್ರಮ ಇದೆ, ವ್ರತವನ್ನು ಆರಂಭಿಸಿದರೆ ಮುಗಿಸುವ ತನಕ ನಿಲ್ಲಿಸುವುದಿಲ್ಲ, ಅಂತಹ ನಾನು ರಾಜ್ಯಕ್ಕಾಗಿ ಹೇಗೆ ಪಾಪವನ್ನು ಮಾಡಲಿ? ನ ದೋಷಂ ತ್ವಯಿ ಪಶ್ಯಾಮಿ ಸೂಕ್ಷ್ಮಮಪ್ಯರಿಸುವುದನ, ನಿನ್ನಲ್ಲಿ ಒಂದು ಚೂರೂ ದೋಷ ಇಲ್ಲ ಅಂತ ನನಗೆ ಗೊತ್ತು. ನಚಾಪಿ ಜನ ನೀಂ ಬಾಲ್ಯಾತ್ ತ್ವಂ ವಿಗರಹಿತುಮರ್ಹತಿ, ಹಾಗೆ ನೀನು ಕೂಡ ಕೈಕೇಯಿಯನ್ನು ಬಾಲ್ಯದಿಂದ ಏನೇನೋ ಬೈಬೇಡ. ಕಾಮಕಾರೋ ಮಹಾಪ್ರಾಜ್ಞ ಗುರುಣಾಂ ಸರ್ವದಾನಘ ಉಪಪನ್ನೇಚು ದಾರೇಶು ಪುತ್ರೇಶು ಚ ವಿಧೀಯತೆ. ಹೆಂಡತಿ ಅವರ ಸೊತ್ತು, ಏನು ಬೇಕಾದ್ರೆ ಮಾಡಬಹುದು. ಹಾಗೆ ಮಕ್ಕಳು ಅವರ ಸೊತ್ತು, ತಂದೆ ಏನು ಬೇಕಾದರೂ ಮಾಡಬಹುದು. ವಯಮಸ್ಯ ಯಥಾ ಲೋಕೆ ಸಂಖ್ಯಾತ ಸಾಧು ಸೌಮ್ಯ ಸಾಧುಭಿ ಭಾರ್ಯಾ ಪುತ್ರಾಶ್ಚ ಶಿಷ್ಯಾಶ್ಚ ತ್ವಮಪಿ ಜ್ಞಾತುಮರ್ಹಸಿ. ನಾವು ಲೋಕದಲ್ಲಿ ಒಳ್ಳೆ ಸಜ್ಜನರು ಅಂತ ನಮ್ಮನ್ನೆಲ್ಲ ಅಂದುಕೊಂಡಿದ್ದಾರೆ, ಅದಕ್ಕೆ ತಕ್ಕಂತೆ ನಡೀಬೇಕಲ್ವಾ? ವನೇವಾ ಚೀರವತನಂ ಸೌಮ್ಯ ಕೃಷ್ಣಾಜಿನಾಂಬರಂ ರಾಜ್ಯೇವಾಪಿ ಮಹಾರಾಜೋ ಮಾಂ ವಾ ಸಹಿತುಮೀಶ್ವರ. ಕಾಡಿನಲ್ಲಿ ನಾರುಡೆ ಉಡ್ಲಿಕ್ಕೂ ನಮಗೆ ಸಂತೋಷವೇ, ರಾಜ್ಯದಲ್ಲಿ ಪಟ್ಟೆಯನ್ನು ಉಟ್ಟು ಆಳಲಿಕ್ಕೂ ನಮಗೆ ಬರುತ್ತೆ. ಇಷ್ಟೆಲ್ಲ ಇದ್ದರೂ ಅಪ್ಪ ಏನೋ ಅವನೇ, ಅದೇ ಅಂತಿಮ. ಲೋಕದಲ್ಲಿ ತಂದೆಯಲ್ಲಿ ಗೌರವ ಇರಬೇಕು, ಹಾಗೆ ತಾಯಿಯಲ್ಲಿ ಇರಬೇಕು. ಅವರಿಬ್ಬರು ಧರ್ಮಶೀಲರು. ವ ನಂ ಗಚ್ಛೇತಿ ರಾಘವ ಮಾತಾ ಪಿತೃಭ್ಯ ಮುಕ್ತೋಹಂ. ಆ ತಂದೆ ತಾಯಿಗಳು ನನಗೆ ಹೇಳಿದ್ದಾರೆ, ಹೋಗು ಕಾಡಿಗೆ ಅಂತ. ಕಥಮನ್ಯತ್ ಸಮಾಚಾರೇ, ಬೇರೆ ನಾನು ಹೇಗೆ ಮಾಡಲಿಕ್ಕಾಗತ್ತೆ? ಹೋಗು, ನೀನು ಅಯೋಧ್ಯೆಯಲ್ಲಿ ಇರಬೇಕು, ನೀನು ಅಲ್ಲಿರಬೇಕು. ವಾಸ್ತವ್ಯಂ ದಂಡಕಾರಣ್ಯೇ ಮಯ, ನಾನು ದಂಡಕಾರಣ್ಯದಲ್ಲಿ ಇರಬೇಕು. ಈ ರೀತಿಯಾಗಿ ನುಡಿದು ನನ್ನ ಅಪ್ಪ ದಿವಂ ದಶರಥೋ ಗತಃ ಅಲ್ಲಿಗೋಗಿದ್ದಾನೆ. ಪಿತ್ರಾ ದತ್ತಂ ಯಥಾ ಭಾಗಂ ಉಪಭೋಕ್ತುಂ ತ್ವಮರ್ಹತಿ. ಅವನು ಹೇಗೆ ಹೇಳ್ತಾನೋ ಹಾಗೆ, ಅದೇ ಸರಿ. ತದೇವ ಮನ್ಯೇ ಪರಮಾತ್ಮನೋ ಹಿತಂ ನ ಸರ್ವಲೋಕೇಶ್ವರ ಭಾವಮೌಯಂ. ಅದರಿಂದಾಗಿ ಅವರು ಹೇಳ್ದಾಗ ಕೇಳ್ತೇನೆ ವಿನಃ ನಾನು ಹೀಗೆ ಏನೇನೋ ತಿಳಿಯುವುದಿಲ್ಲ ಅಂತ ನಿರೂಪಣೆ ಮಾಡ್ತಾನೆ. ಹೀಗೆ ನಾವು 101ನೆಯ ಸರ್ಗವನ್ನು ನೋಡಿದ್ದೇವೆ. ಉಳಿದದ್ದು ಏನಿದೆ ಅದನ್ನು ನಾವು ಮುಂದೆ ನೋಡೋಣ. ನಾಳೆಯಿಂದ ಶುರು ಆಗಿ 22ನೆಯ ದಿನಾಂಕದ ತನಕ ಒಂದು ವಿರಾಮ, 22 ಆದಮೇಲೆ 23 24 ಪ್ರಾಯ 22 ರಾತ್ರಿ ಬರ್ತೇವೆ ಊರಿನಿಂದ, 23 24 ಮಧ್ವವಿಜಯವನ್ನು ಏನನ್ನೋ ಮಾಡಿ ಆಮೇಲೆ ಮತ್ತೆ ಸೌಪ್ತಿಕ ಪರ್ವ ಮತ್ತು ರಾಮಾಯಣ ಮುಂದುವರಿಯುತ್ತೆ. ಅದರಿಂದಾಗಿ ಟೋಟಲಿ ವಿಜಯದಶಮಿಯ ತನಕ, ವಿಜಯ ಮಹಾನವಮಿ ಮತ್ತು ವಿಜಯದಶಮಿ ಎರಡು ದಿವಸ ಮಧ್ವಾಚಾರ್ಯರ ಪ್ರಮೇಯ ನವ ಮಧ್ವಾಚಾರ್ಯರ ಜೀವನ ಚರಿತ್ರೆ ಪ್ರಮೇಯ ನವಮಾಲಿಕಾವನ್ನು ಅನುಸಂಧಾನ ಮಾಡುವುದು ಅಂತ ಅಂದ್ಕೊಳ್ತಾ ಇದ್ದೇನೆ. ಮಹಾಭಾರತ ಮತ್ತು ವಾಲ್ಮೀಕಿ ರಾಮಾಯಣ ಇದರ ನಂತರ ಏಕಾದಶಿಯಿಂದ ಮತ್ತೆ ಶುರು ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.